ಸಿಇಒಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಒಂದಷ್ಟು ಮಾಹಿತಿಯನ್ನ ತರಿಸಿಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಡಿಯೋ ಸಿಎಂ ಸಂವಾದವನ್ನ ನಡೆಸಲಿದ್ದಾರೆ, ವಿಡಿಯೋ ಸಂವಾದವನ್ನ ಸಿಎಂ ನಡೆಸಲಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್, ಕಂದಾಯ ಸಚಿವರು, ಕೃಷಿ ಸಚಿವರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಲಿದ್ದಾರೆ. ಬರ ಪರಿಹಾರ ವಿತರಣೆ ಸೇರಿ ಹಲವು ಮಾಹಿತಿಗಳನ್ನ ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂಗಾರು ಪೂರ್ವ ಮಳೆ ಹಾನಿ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂಗಾರು ಪೂರ್ವ ಮಳೆಗೆ ಬಿತ್ತನೆ ಬೀಜ, ರಸಗೊಬ್ಬರ, ದಾಸ್ತಾನು ಸಮಸ್ಯೆ ಆಗದೇ ಇರೋ ರೀತಿಯಾಗಿ ಎಚ್ಚರಿಕೆ ವಹಿಸುವುದಕ್ಕೂ ಕೂಡ ಸೂಚನೆಯನ್ನ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದೇ ನಿಟ್ಟಿನಲ್ಲಿ ಡಿಸಿ ಮತ್ತು ಸಿಇಒಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇವತ್ತು ಬೆಳಗ್ಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಅನ್ನ ಅಂದ್ರೆ ಸಂವಾದವನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಗುಡ್ ಮಾರ್ನಿಂಗ್. ನೋಡ್ತಾ ಇದ್ದೀವಿ ಒಂದು ಕಡೆ ನಿನ್ನೆ ಡಿನ್ನರ್ ಮೀಟಿಂಗ್, ಹೈ ವೋಲ್ಟೇಜ್ ಡಿನ್ನರ್ ಮೀಟಿಂಗ್ ಅನೌಪಚಾರಿಕವಾದ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ, ಜೊತೆಗೆ ಮುಂದೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ನಿನ್ನೆ ಸಿಎಂ ಡಿಸಿಎಂ ಸೇರಿದಂತೆ ಹಲವು ಸಚಿವರು ಭಾಗಿಯಾಗಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಸಿಇಒ ಮತ್ತು ಡಿಸಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಅನ್ನು ಕೂಡ ಕರೆದಿದ್ದಾರೆ, ಸಂವಾದವನ್ನು ಕರೆದಿದ್ದಾರೆ. ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪಾ, ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹನ್ನೊಂದು ವಿಡಿಯೋ ಕಾನ್ಫರೆನ್ಸ್ ಗಳನ್ನ ಏನು ಕರೆದಿದ್ದಾರೆ. ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಮುಖ್ಯ ನಿರ್ವಹ ಕಾರ್ಯನಿರ್ವಹಣಕ್ಕೆ ಸಿಇಒಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ. ಕಳೆದ ವಾರನೇ ಡಿಸಿ ಮತ್ತು ಸಿಇಒಗಳು ವಿಡಿಯೋ ಕಾನ್ಫರೆನ್ಸ್ ಕರೀಲಿಕ್ಕೆ ಚುನಾವಣಾ ಆಯೋಗ ನಿರ್ಬಂಧ ಅಂದ್ರೆ ಚುನಾವಣಾ ಆಯೋಗ ಅನುಮತಿಯನ್ನು ಕೇಳಿದ್ರು, ಅನುಮತಿಯನ್ನು ಕೊಟ್ಟಿರಲಿಲ್ಲ. ಆದ್ರೆ ಈ ವಾರ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪರಿಶೀಲನಾ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಮೊದಲನೇದಾಗಿ ಒಂದು ಬರ ಪರಿಹಾರ ಸಂಬಂಧಪಟ್ಟಂತೆ ಏನು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಎಷ್ಟು ಮಟ್ಟಿಗೆ ಬರ ಪರಿಹಾರನ ಸಮರ್ಪಕವಾಗಿ ನಿರ್ವಹಣೆ ಮಾಡಲಾಗಿದೆ, ಕುಡಿಯುವ ನೀರು ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅಥವಾ ಗೋಶಾಲೆ ಇರ್ಬೋದು, ಜನ ಜಾನುವಾರಿಗೆ ಜನರಿಗೆ ಕೆಲಸ ಇರ್ಬೋದು, ಜಾನುವಾರುಗಳಿಗೆ ಆಹಾರ ಮತ್ತು ಮೇವನ್ನು ಪೂರೈಕೆ ಮಾಡೋದ್ ಬಗ್ಗೆ, ಮತ್ತು ಎಷ್ಟೆಲ್ಲ ಹಣವನ್ನ ಖರ್ಚು ಮಾಡಲಾಗಿದೆ, ಅಗತ್ಯಕ್ಕೆ ತಕ್ಕಂತೆ ಸೌಲಭ್ಯಗಳನ್ನ ಪೂರೈಕೆ ಮಾಡಿದಂತ ಬಗ್ಗೆ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯವರು ಈ ಒಂದು ಸಭೆಯಲ್ಲಿ ಪಡೆದುಕೊಳ್ಳುವಂತ ಒಂದು. ಇನ್ನು ಎರಡನೇದಾಗಿ ಬಿಜೆಪಿ ಅವರು ಮತ್ತು ಜೆಡಿಎಸ್ ಅವರು ಸರ್ಕಾರದ ಒಂದು ಸಾಧನೆ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಸಾಕಷ್ಟು ಆರೋಪವನ್ನು ಮಾಡಿದ್ದಾರೆ. ಈ ಸರ್ಕಾರ ಒಂದು ರೂಪಾಯಿ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ರೈತರಿಗೆ, ರೈತರು ಮತ್ತು ಜನರ ಜಾನುವಾರುಗಳು ಸಾಯ್ತಾ ಇದ್ದಾರೆ ಆರೋಪವನ್ನು ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಮಗ್ರವಾದಂತ ಮಾಹಿತಿ ಪಡೆಯುವಂತ ಒಂದು ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಸಭೆಯಲ್ಲಿ ಮಾಡ್ತಾರೆ. ಎರಡನೇದಾಗಿ ಮುಂಗಾರು ಪೂರ್ವ ಮಳೆ ಬಹುತೇಕ ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಅತ್ಯಂತ ಏನೋ ಉತ್ತಮವಾಗಿ ಲಾಭ ಮಳೆ ಆಗ್ತಾ ಇದ್ದು, ಒಂದಷ್ಟು ಮಧ್ಯ ಕರ್ನಾಟಕದ ಭಾಗದಲ್ಲಿ ಒಂದಷ್ಟು ಹಾನಿ ಪ್ರಮಾಣ ಕಂಡು ಬಂದಿದೆ. ಒಂದಷ್ಟು ರಸ್ತೆಗಳಿರ್ಬೋದು ಅಥವಾ ಬೇರೆ ಬೇರೆ ಹಾನಿಗಳಿರ್ಬೋದು, ಮತ್ತು ಹಲವಾರು ಜನರು ಸಾವನ್ನಪ್ಪಿರೋ ಪ್ರಕರಣಗಳಿರ್ಬೋದು, ಪ್ರಾಣಿಗಳು ಸಾವನ್ನಪ್ಪಿರೋ ಪ್ರಕರಣಗಳು ಸಹ ವರದಿ ಆಗ್ತಾ ಇದೆ. ಇದ್ರ ಬಗ್ಗೆನೂ ಸಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು, ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಸಲಹೆ ಸೂಚನೆ ಕೊಡುವಂತ ಒಂದು ಸಾಧ್ಯತೆ ಇದೆ. ಅದೇ ರೀತಿ ಮುಂಗಾರು ಆರಂಭವಾಗ್ತಾ ಇರೋದು ಏನು ಈ ವಾರ, ಈ ಜೂನ್ ಮೊದಲ ವಾರ ರಾಜ್ಯಕ್ಕೆ ಮುಂಗಾರು ಮಳೆ ಆರಂಭ ಏನು ಎಂಟ್ರಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕೃಷಿಗೆ ಬಿತ್ತನೆ ಬೀಜ ಇರ್ಬೋದು, ಕೃಷಿಗೆ ಅಗತ್ಯ ಇರುವಂತಹ ಏನೆಲ್ಲ ಸೌಲಭ್ಯಗಳನ್ನ ಇರಬೇಕು ಅದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಅಗತ್ಯವಾಗಿ ಕೃಷಿ ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಅಥವಾ ಕೀಟನಾಶಕ ಇರ್ಬೋದು, ಅದೇನು ರೈತರಿಗೆ ಅಗತ್ಯ ಇರುವಂತಹ ಯಂತ್ರೋಪಕರಣಗಳ ಬಳಕೆ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು ಅದನ್ನ ಮುನ್ನೆಚ್ಚರಿಕೆ ಕ್ರಮವನ್ನೇ ಕೈಗೊಳ್ಬೇಕು, ಮತ್ತು ಅಗತ್ಯ ದಾಸ್ತಾನುಗಳನ್ನು ತರಿಸಿಕೊಳ್ಳಿ ಅಂತ ಈಗಾಗಲೇ ಇಲಾಖೆ ಸಚಿವರಿಗೆ ಈಗಾಗಲೇ ಮೊನ್ನೆ ನಡೆದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಮತ್ತು ಇಲಾಖೆ ಸಚಿವರು ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಆ ಸೂಚನೆಯನ್ನು ಎಷ್ಟು ಮಟ್ಟಿಗೆ ಪಾಲಿಸಲಾಗಿದೆ ಮತ್ತು ಎಲ್ಲೆಲ್ಲಿ ಎಷ್ಟು ಮಟ್ಟಿಗೆ ದಾಸ್ತಾನು ಅಗತ್ಯತೆ ಇದೆ, 2008, 2009 ಮತ್ತು 2010 ಬೀಜಕ್ಕೆ ಗಲಾಟೆ ಬಿತ್ತನೆ ಬೀಜ ಕೊರತೆ ಕಂಡು ಬಂದಿತ್ತು. ಹಾಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಬಿತ್ತನೆ ಬೀಜ ಮತ್ತು ಗೊಬ್ಬರದ ಕೊರತೆ ಆಗಂತೆ ಸಾಧ್ಯತೆ ಇದೆ. ಜೊತೆಗೆ ನಿನ್ನೆ ನಡೆದಂತ ಏನು ಡಿನ್ನರ್ ಪಾಲಿಟಿಕ್ಸ್ ಮೀಟಿಂಗ್ ಅಲ್ಲಿ ಅಥವಾ ಏನು ಡಿ ಕೆ ಶಿವಕುಮಾರ್ ನಡೆದ ಸಭೆಯಲ್ಲಿ ಈ ಲೋಕಸಭಾ ಚುನಾವಣೆ ಯಾವ ತರ ನಡೆಸಲಾಗಿದೆ, ನಮ್ಮ ಪಕ್ಷದ ಅಭ್ಯರ್ಥಿ ಎಷ್ಟು ಮಟ್ಟಿಗೆ ಗೆಲ್ಲಬಹುದು, ಏನೆಲ್ಲ ಮಾಡಿದ್ದೇವೆ ಎಂಬ ಬಗ್ಗೆ ಮಾಹಿತಿಯನ್ನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಮೂರು ಪದವೀಧರ ಕ್ಷೇತ್ರ ಮತ್ತು ಮೂರು ಶಿಕ್ಷಕರ ಕ್ಷೇತ್ರದ ಬಗ್ಗೆನೂ ಸಹ ಹೆಚ್ಚಿನ ಕಾಳಜಿ ವಹಿಸಿ ನೀವು ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತದೆ. ಇದಾದ ನಂತರ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ರಿಲೀಫ್ ಮಾಡಲಾಗಿದೆ. ಹಾಗಾಗಿ ನೀವು ಇನ್ನಷ್ಟು ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಕೈಗೊಳ್ಳ
ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ, ಮಾಹಿತಿ ಲಭ್ಯವಾಗ್ತಾ ಇದೆ ಶಿಲ್ಪಾ. ಓಕೆ, ಧನ್ಯವಾದ ರಾಜಪ್ಪ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.